ಯಾರು ತಲುಪ್ತಾರೆ? ನಿನ್ನಂತೂ ನಾನು ಸೋಲಿಸಿಯ ಸಿದ್ಧ. ಯಾಕೆ ತಳ್ತಾ ಇದೆಯಾ ನನ್ನ? ಅರೆ, ಅವರೆಲ್ರು ಎಲ್ಲೋದ್ರು. ಊಷಿಕ ನಿಂತು ನನ್ನ ತಳ್ಳಿ ಬೀಳ್ಸೋಕೆ ನೋಡ್ತೀಯಾ? ನಿಂತ್ಕೊಳ್ಳೋ. ಅಲ್ಲಿ ತಲುಪಿದ ತಕ್ಷಣ ಗೆದ್ದು ಬಿಡ್ತೀನಿ. ಬಂದ್ಬಿಟ್ರು. ನನ್ನನ್ ಬಿಳಿಸ್ತೀಯ? ಈಗ ನೋಡು ನಿನ್ಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ. ಪ್ರಭು, ನಾನ್ ಬರ್ತಿದ್ದೀನಿ. ಏನು ಮೂಷಿಕ ರಾಜ, ಹಳೆ ನೆನಪು ಮತ್ತೆ ಕಾಡ್ತಾ ಇವ್ಯಾ? ಅಲ್ಲ, ಎಲ್ಲರಿಗೂ ರಾಕ್ಷಸನ ಹಾಗೆ ತಳ್ತಾ ಇದೀಯಲ್ಲ, ನೆನಪಿದ್ಯಾ ದಿನ ನೀನು ಎಲ್ಲ ಕಡೆ ತುಂಟುತನ ಮಾಡ್ತಾ ಇದ್ದೆ ಮತ್ತೆ ನನ್ ಜೊತೆನೂ ಜಗಳಾಡಿದ್ದೆ? ಮರೆಯಕ್ ಹೇಗ್ ಸಾಧ್ಯ? ಗಜಮುಖಾಸುರ, ನಾನು ನಿನ್ನ ತಪಸ್ಸಿನಿಂದ ತುಂಬಾ ಹರ್ಷಿತನಾಗಿದ್ದೇನೆ. ಹೇಳು, ಏನು ಬೇಕಾಗಿದೆ ನಿನಗೆ? ನಿಮ್ಮ ದರ್ಶನ ಲಭಿಸಿ ನನ್ನ ಜೀವನ ಪಾವನವಾಯಿತು ಶಂಕರ. ನನಗೆ ಆಶೀರ್ವಾದ ನೀಡಿರಿ. ಯಾವುದೇ ದೇವತೆಯಾಗಲಿ, ಮನುಷ್ಯ, ದಾನವ ಹಾಗೂ ಪ್ರಾಣಿಗಳು ನನ್ನನ್ನು ಸೋಲಿಸಬಾರದು. ತಥಾಸ್ತು, ಹಾಗೇ ಆಗಲಿ ಗಜಮುಖಾಸುರ. ಆದರೆ ನಿನ್ನ ಶಕ್ತಿಯನ್ನು ಯಾವತ್ತಿಗೂ ದುರುಪಯೋಗ ಮಾಡಬೇಡ. ಇಲ್ಲಾಂದ್ರೆ ಮತ್ತೆ ಎಲ್ಲ ದೇವತೆಗಳು ಹೇಳ್ತಾರೆ, ಈ ಶಿವಶಂಕರ ಬೇಗನೆ ಪ್ರಸನ್ನರಾಗಿ ರಾಕ್ಷಸರಿಗೆ ವರದಾನ ಕೊಟ್ಬಿಡ್ತಾರೆ ಅಂತ. ಇಲ್ಲ ಇಲ್ಲ ಪ್ರಭು, ನಾನು ನನ್ನ ಶಕ್ತಿಯ ಉಪಯೋಗ ಕೇವಲ ಜನರ ಒಳಿತಿಗಾಗಿಯೇ ಮಾಡುತ್ತೇನೆ. ನಿಮ್ಮ ದಾಸನು ನಾನು, ಯಾವತ್ತು ನಿಮ್ಮ ಆದೇಶದ ಪಾಲನೆ ಮಾಡುತ್ತೇನೆ. ನಿನಗೆ ಮಂಗಳವಾಗಲಿ ಗಜಮುಖಾಸುರ. ಜೀವ ಶಂಭು, ನೀನು ನಿಜಕ್ಕೂ ಮುಕ್ತ. ನಾನು ನಿನ್ನ ಬಹಳ ದೊಡ್ಡ ಭಕ್ತನು. ಆದ್ರೆ ಏನ್ ಮಾಡೋದು, ಕೆಲವೊಮ್ಮೆ ತಪ್ಪು ಕೆಲಸ ಮಾಡ್ಬೇಕಾಗುತ್ತೆ. ರಾಕ್ಷಸನಲ್ವೇ ನಾನು. ಭಗವಂತನ ಪೂಜೆ ಮಾಡ್ತಿದ್ದೀರಾ?
ಹೋಗಿ ರಾಕ್ಷಸರೇ, ಎಲ್ಲರನ್ನು ಬಂದಿಯಾಗಿಸಿ. ಇವತ್ತಿನಿಂದ ಕೇವಲ ನನ್ನ ಪೂಜೆ ಆಗಬೇಕು. ಯಾರನ್ನು ಬಿಡಬೇಡಿ. ದೇವತೆಗಳೇ, ನಾನು ಬರುತ್ತಿದ್ದೇನೆ. ಇದೇನು? ದೇವತೆಗಳನ್ನು ಬಂದಿಯಾಗಿಸಿರಿ. ಒಬ್ಬ ದೇವತೆಯೂ ತಪ್ಪಿಸಿಕೊಳ್ಳಬಾರದು. ಶಂಕರನು ನನಗೆ ವರದಾನ ನೀಡಿದ್ದಾನೆ, ಯಾರಿಗೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಮಗು ಗಣೇಶ, ಇಷ್ಟು ಯಾಕೆ ಸುಮ್ಮನಿದ್ದೀಯಾ? ಪ್ರಭು, ಪ್ರಭು, ಪ್ರಭು! ನಂದಿ, ಏನಾಯ್ತು ನಂದಿ? ಶಂಕರ, ಮಹಾದೇವ, ದೇವತೆಗಳು ಇಲ್ಲಿ ಬರ್ತಿದ್ದಾರೆ, ತುಂಬಾ ಭಯದಲ್ಲಿದ್ದಾರೆ. ಭಯದಲ್ಲಿ? ಪ್ರಣಾಮ ಮಹಾದೇವ. ಕಾಪಾಡಿ ಶಿವಶಂಭು, ನೀವು ನೀಡಿದಂತ ವರದಾನದಿಂದ ಗಜಮುಖಾಸುರ ಇನ್ನಷ್ಟು ಮದಮತ್ತನಾಗಿದ್ದಾನೆ. ಏನು? ಮತ್ತೆ ಆತ ಯಾವುದೇ ಕಾರಣವಿಲ್ಲದೆ ನಾಲ್ಕು ದಿಕ್ಕಿನಲ್ಲಿ ತನ್ನ ಆತಂಕ ಹರಡುತ್ತಿದ್ದಾನೆ. ಬೇಕಾದಾಗ ಬೇಕಾದ ಕಡೆ ಆಕ್ರಮಣ ಮಾಡುತ್ತಿದ್ದಾನೆ. ಕೇಳಿರಿ, ಕೇಳಿರಿ ವರುಣದೇವನಲ್ಲಿ. ಅರೆ, ವರುಣದೇವ ಎಲ್ಲಿ ಹೋಗ್ಬಿಟ್ರು? ಶಾಂತರಾಗಿರಿ, ಶಾಂತರಾಗಿರಿ ಇಂದ್ರದೇವ. ಗಜಮುಖನು ನನಗೆ ವಚನ ನೀಡಿದ್ದ, ಆತನು ತನ್ನ ಶಕ್ತಿಯ ದುರುಪಯೋಗ ಮಾಡುವುದಿಲ್ಲ ಎಂದು. ವರುಣದೇವ ನೋಡಿ, ಅವರಿಗೆ ಯಾರು? ಭೂಕಂಪ! ಅರೆ, ಈ ಪರ್ವತ ಒಡೆಯುವ ಸದ್ದು ಎಲ್ಲಿಂದ ಬಂತು? ಈ ದೇವರು ತಮ್ಮ ಜೊತೆಗೆ ಭೂಕಂಪವನ್ನು ತಂದಿದ್ದಾರೆ ಗಣೇಶ. ಹಾಗೆಲ್ಲ ಹೇಳ್ಬಾರ್ದಪ್ಪ. ಈಗ್ಲಾದ್ರೂ ವಿಶ್ವಾಸ ಆಯ್ತಾ ನಿಮ್ಗೆ? ಇದೆಲ್ಲ ಮಾಡ್ತಿರೋದ್ ನಿಮ್ ಮುದ್ದಿನ ಗಜಮುಖಾಸುರ. ಪ್ರಭು, ನೀವು ಕೂಡ ಬಹಳ ಬೇಗ ಪ್ರಸನ್ನರಾಗ್ಬಿಡ್ತೀರಿ. ಯಾವುದರ ಭಯವಿತ್ತೋ ಅದೇ ಆಗಿದೆ. ಆ ಗಜಮುಖನು ನನ್ನ ಮಾತನ್ನು ಕೇಳದೆ ಬಹುದೊಡ್ಡ ತಪ್ಪು ಮಾಡಿದ್ದಾನೆ. ನೀವ್ಯಾರೂ ಚಿಂತಿಸಬೇಡಿ, ಅವನಿಗೆ ಖಂಡಿತವಾಗಿಯೂ ಪಾಠ ಕಲಿಸುತ್ತೇನೆ. ಮಗು ಗಣೇಶ, ಹೇಳಿ ಅಪ್ಪಾಜಿ. ಆ ದುಷ್ಟ ಗಜಮುಖನಿಗೆ ನೀನೇ ಪಾಠ ಕಲಿಸಲು ಸಾಧ್ಯ. ಹೋಗು, ತಕ್ಷಣ ಹೋಗಿ ಆತನಿಗೆ ಆತನ ದುಷ್ಕರ್ಮಗಳ ಶಿಕ್ಷೆ ನೀಡು. ಹಾಗೆ ಆಗ್ಲಿ ಅಪ್ಪಾಜಿ, ನೀವು ಎಳ್ಳಷ್ಟು ಚಿಂತಿಸಬೇಡಿ, ನಾನು ಈಗಲೇ ಆ ಪಾಪಿಗೆ ಸರಿಯಾಗಿ ಶಾಸ್ತಿ ಮಾಡಿ ಬರ್ತೀನಿ. ಆದ್ರೆ ಪ್ರಭು, ಈತ ಈತ ಒಬ್ಬನೇ ಹೇಗೆ? ತಡೆಯಿರಿ ಗಣೇಶ, ನಾನು ನಿಮ್ ಜೊತೆ ಬರುತ್ತೇನೆ. ಹೌದು ಗಣೇಶ, ನಂದಿ ಹಾಗೂ ಗಣಗಳನ್ನು ಜೊತೆಗೆ ಕರೆದೊಯ್ಯು. ಮಹಾದೇವನ ಆಶೀರ್ವಾದದಿಂದ ಗಜಮುಖ ತುಂಬಾನೇ ಶಕ್ತಿಶಾಲಿಯಾಗಿದ್ದಾನೆ. ಅವನನ್ನು ಸೋಲಿಸಲು ಇವರು ನಿನಗೆ ನೆರವಾಗುತ್ತಾರೆ. ಅಯ್ಯ ಬೇಡ ಅಮ್ಮ, ಆ ರಾಕ್ಷಸರಿಗಂತೂ ನಾನೊಬ್ನೇ ಸಾಕು ಬಿಡು. ನೀವು ಚಿಂತಿಸಬೇಡಿ, ನಾನು ಆತನನ್ನು ತಕ್ಷಣ ಸೋಲಿಸಿ ನೀವು ತಯಾರಿಸಿದ ಮೋದಕ ತಿನ್ನಲು ಬರ್ತೀನಿ. ಹಾಗಿದ್ರು ಯುದ್ಧ ಮಾಡಿದ್ರೆ ಹಸಿವು ತುಂಬಾ ಹೆಚ್ಚಾಗುತ್ತೆ. ಗಣೇಶ, ನೀವು ಹಠ ಮಾಡಬಾರ್ದು, ನಿಮ್ ತಾಯಿ ಹೇಳಿದ್ದನ್ನು ಒಪ್ಪಿಕೊಳ್ಳಿ. ಗಜಮುಖ ತುಂಬಾನೇ ಶಕ್ತಿಶಾಲಿ. ಹೌದು ಗಣೇಶ. ಎಲ್ಲರೂ ಶಾಂತರಾಗಿರಿ, ನನಗೆ ಗಣೇಶನ ಬುದ್ಧಿವಂತಿಕೆ ಹಾಗೂ ಶಕ್ತಿಯ ಬಗ್ಗೆ ನಂಬಿಕೆ ಇದೆ. ಇವನೊಬ್ಬನೇ ಅವನನ್ನು ಸೋಲಿಸಬಲ್ಲ. ಹೋಗು ಪುತ್ರ, ನನ್ನ ಆದೇಶದ ಪಾಲನೆ ಮಾಡು. ನೀವು ಹೇಳಿದಂತೆ ಆಗ್ಲಿ ಅಪ್ಪಾಜಿ. ಇದ್ದಾರಾ?
ಮೊದಲು ಇವರನ್ನು ನೋಡೋಣ. ಹಿಡಿರಿ ನನ್ನನ್ನು, ಹಿಡಿರಿ ಹಿಡಿರಿ ನನ್ನನ್ನು, ಬನ್ನಿ ಬನ್ನಿ. ಇಲ್ಲಿದ್ದೀನಿ ನಾನು. ಯಾಕೆ, ಏನಾಯ್ತು, ದಣಿವ ಆಯ್ತಾ? ಗಜಮುಖಾಸುರ, ಎಲ್ಲಿ ಅಡಗಿಕೊಂಡಿದ್ಯಾ ದುಷ್ಟ? ನೀನು ದುರ್ಬಲರ ಮೇಲೆ ಅತ್ಯಾಚಾರ ಮಾಡುವ ದಿನಗಳು ಪೂರ್ಣಗೊಂಡಿವೆ. ನಾನು ಇಂದು ನಿನಗೆ ಮಹಾದೇವನ ಆಶೀರ್ವಾದದ ದುರುಪಯೋಗ ಮಾಡಿದ್ದಕ್ಕೆ ಶಿಕ್ಷೆ ನೀಡಲು ಬಂದಿದ್ದೇನೆ. ನನ್ನನ್ನು ದೊಡ್ಡ ದೊಡ್ಡ ಶೂರವೀರ ದೇವತೆಗಳು ಹಾಗೂ ದಾನವರು ಸೋಲಿಸಲಿಲ್ಲ. ನೀನಂತೂ ಇನ್ನು ಪುಟ್ಟ ಹುಡುಗನೋ? ನಿನಗೋಸ್ಕರವಂತೂ ನನ್ನ ಒಬ್ಬ ರಾಕ್ಷಸನೇ ಸಾಕು. ನಿನ್ನ ರಾಕ್ಷಸರು ಮೊದಲೇ ನನ್ನ ಜೊತೆ ಹೋರಾಡಿ ಸೋತು ಹೋಗಿದ್ದಾರೆ. ಈಗ ಸರದಿ ನಿನ್ನದು. ಮೂರ್ಖ ಬಾಲಕ ಗಣೇಶ, ನೀನು ನನ್ನ ರಾಕ್ಷಸನನ್ನು ಕೊಂದಿದ್ದು ಸರಿಯಲ್ಲ. ಆದ್ರೆ ನಾನ್ಯಾರೆಂದು ನಿನಗೆ ಗೊತ್ತಿಲ್ಲ. ನನಗೆ ವರ ಲಭಿಸಿದೆ. ಯಾವುದೇ ದೇವತೆ, ಮನುಷ್ಯ ಹಾಗೂ ದಾನವ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಈಗ ನಾನು ನಿನ್ನನ್ನು ಬಿಡುವುದಿಲ್ಲ. ಗಜಮುಖ, ಈಗಂತೂ ಈ ಆಟ ಸಾಕಾಗಿದೆ. ಈಗ ನಾನು ನಿನಗೆ ಚೂರು ಸರಿಯಾಗಿ ಪಾಠ ಕಲಿಸ್ತೀನಿ. ನಿನಗೆ ಸಿಕ್ಕಿದ ವರದಾನಗಿಂತ ನಾನು ಭಿನ್ನನು. ಯಾಕೆಂದ್ರೆ ಈ ಶರೀರ ಮನುಷ್ಯನದ್ದು ಹಾಗೂ ತಲೆ ಆನೆಯದ್ದು. Ha ha ha!
ಸೋಲಿಸಲು ಸಾಧ್ಯವೇ ಇಲ್ಲ. ಹಾಗೋ ವಿಷಯ ಪ್ರಭು, ನನ್ನನ್ನು ಕ್ಷಮಿಸಿಬಿಡಿ. ಇನ್ಮೇಲೆ ನಾನೆಂದು ಯಾವುದೇ ಕೆಟ್ಟ ಕೆಲಸ ಮಾಡೋಲ್ಲ ಮತ್ತು ಸದಾಕಾಲ ನನ್ನ ಈ ರೂಪದಲ್ಲಿ ನಿಮ್ಮ ಚರಣಗಳ ದಾಸನಾಗಿಯೇ ಇರುತ್ತೇನೆ. ಸರಿಯಾಗ್ಲಿ, ಅಲ್ಲದಿದ್ರೂ ನಿನ್ನ ಮೇಲೆ ಸವಾರಿ ಮಾಡಿ ನನಗೆ ತುಂಬಾ ಮಜಾ ಬಂತು. ಇವತ್ತಿನಿಂದ ನಾನು ನಿನ್ನನ್ನು ನನ್ನ ಮುದ್ದಿನ ವಾಹನ ಆಗಿಸ್ತೀನಿ. ಯಾಕೆ, ನೀನು ನನ್ನನ್ನು ಹೊತ್ತೊಯ್ಯುತ್ತೀಯಲ್ವಾ? ನೀವು ಹೇಳಿದಂತೆ ಆಗ್ಲಿ, ಆದ್ರೆ ಒಂದು ಕೃಪೆ ಮಾಡಿ, ನನ್ನ ಕಿವಿಯನ್ನು ಮಾತ್ರ ಹಿಂಡ್ಬೇಡಿ. ಅಲ್ದಿದ್ರು ತುಂಬಾನೇ ಉದ್ದವಾಗಿದೆ. ಬನ್ನಿರಿ, ಕೂತ್ಕೊಳ್ಳಿ. ರಾಜ ಮತ್ತೊಮ್ಮೆ ಆ ದುಷ್ಟ ರಾಕ್ಷಸನಾಗೋಕೆ ಮನಸ್ಸಾಗ್ತಿಲ್ಲ ತಾನೇ? ಇಲ್ಲ 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 ಪ್ರಭು, ನಾನು ಹೀಗೇನೆ ನಿಮ್ಮ ಚರಣದ ಅಡಿಯಲ್ಲೇ ಇರ್ತೀನಿ. ಹಾಗಿದ್ರೂ ಮೊದಲು ನಾನು ತುಂಬಾ ಭಯಾನಕವಾಗಿದ್ದೆ, ಈಗಂತ ನಾನು ತುಂಬಾ ಸುಂದರವಾಗಿದ್ದೀನಿ. ದೇವಾಯ ನಮಃ. ಓಂ ಬ್ರಹ್ಮದೇವಾಯ 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 ನಮಃ. ಓಂ ಬ್ರಹ್ಮದೇವಾಯ. ಕಣ್ಣು ತೆರೆಯಿರಿ ಮುನಿವರ, ಹೇಳಿರಿ ಏನು ಬೇಕಿದೆ ನಿಮಗೆ? ಪ್ರಣಾಮ ಬ್ರಹ್ಮದೇವರೇ, ಕ್ಷಮಿಸಿ, ನಿಮಗಿಲ್ಲಿ ಬರುವ ಕಷ್ಟ ನೀಡಿದೆ, ಆದರೆ ಏನ್ ಮಾಡಬೇಕು ಅಂತ ತಿಳಿತಾನೇ ಇಲ್ಲ. ಏನೂ ಪರವಾಗಿಲ್ಲ ಮುನಿವರ, ನೀವು ನಿರ್ಭೀತರಾಗಿ ನಿಮ್ಮ ಮಾತು ಹೇಳಿರಿ. ನಾನೊಂದು ತುಂಬಾ ದೊಡ್ಡ ಗ್ರಂಥವನ್ನು ಕವಿತೆ ಹಾಗೂ ಛಂದಸ್ಸಿನಲ್ಲಿ ಬರೆಯುವ ಯೋಜನೆ ಮಾಡಿದ್ದೆ. ಆದರೆ ನನಗೆ ಅದನ್ನು ಬರೆಯೋದಕ್ಕೆ ಎಂಥ ಒಬ್ಬ ಬುದ್ಧಿವಂತ ವ್ಯಕ್ತಿ ಅಗತ್ಯವಿದೆ ಅಂದ್ರೆ, ಆತ ನಾನು ಯೋಚಿಸುವ ಹಾಗೂ ಮಾತನಾಡುವ ವೇಗದಲ್ಲಿ ತಡೆಯದೆ ಅದನ್ನು ಬರೆಯಬೇಕು. ಏಕೆಂದರೆ ಒಂದು ವೇಳೆ ನಾನು ಮಧ್ಯದಲ್ಲಿ ನಿಂತರೆ ನನಗೆ ಛಂದಸ್ಸು ಮರೆತು ಹೋಗುತ್ತೆ, ಮತ್ತೆ ಆ ಗ್ರಂಥ ಎಂದಿಗೂ ಪೂರ್ಣವಾಗುವುದಿಲ್ಲ. ನೀವು ಕೈಲಾಸಕ್ಕೆ ತೆರಳಿರಿ ಹಾಗೂ ಭಗವಾನ್ ಶಂಕರನನ್ನು ಭೇಟಿ ಮಾಡಿ, ಅವರೇ ಈ ಕಾರ್ಯದಲ್ಲಿ ನಿಮಗೆ ಸಹಾಯ ಮಾಡಬಲ್ಲರು. ನೀವು ಹೇಳಿದಂತೆ ಆಗಲಿ ಮಹಾಪ್ರಭು. ತಥಾಸ್ತು. ಋಷಿ ವ್ಯಾಸರು ಇಲ್ಲಿ. ಶಿವಶಂಭುವಿಗೆ ಜಯವಾಗಲಿ. ಮಾತೆ ಪಾರ್ವತಿಗೂ ಕೋಟಿ ಕೋಟಿ ಪ್ರಣಾಮ. ನಿಮಗೆ ಮಂಗಳವಾಗಲಿ ಮುನಿವರ. ಭಗವಂತ, ನನಗೆ ನನ್ನ ದಿವ್ಯ ದೃಷ್ಟಿಯಿಂದ ನೀವು ಇಲ್ಲಿಗೆ ಬರುವ ಕಾರಣವು ಅರ್ಥವಾಗಿದೆ. ನೀವು ಚಿಂತಿಸಲೇಬೇಡಿ, ನಿಮ್ಮ ಸಮಸ್ಯೆಯ ಸಮಾಧಾನ ಇದೆ ನನ್ನ ಬಳಿ. ಗಣೇಶ. ಬಾಲಗಣೇಶ? ಹೌದು ಮುನಿವರ, ನಮ್ಮ ಪುತ್ರ ಬಾಲಗಣೇಶ. ನಂದಿ, ಹೋಗು, ಬಾಲಗಣೇಶನನ್ನು ಕರೆದುತ. ಹಾಗೆ ಆಗಲಿ ಶಿವಶಂಭು.
ಬರೆದಿದ್ದಾರೆ ಏನು ತಿಳಿತಾ ಇಲ್ವಲ್ಲ. ಮೂಷಿಕಾ, ಏನು ಏನ್ ಮಾಡ್ತಾ ಇದ್ಯಾ? ಪ್ರಭು, ತುಂಬಾ ಕಷ್ಟದ ಶಬ್ದ, ಆದ್ರೆ ನೋಡ್ತೀರಿ, ಓದಿಯೇ ತೋರಿಸ್ತೀನಿ. ಯಾಕೆಂದ್ರೆ ಜಗತ್ತಿನ ಅತ್ಯಂತ ಬುದ್ಧಿವಂತ ದೇವರ ವಾಹನ ನಾನು. ಅಲ್ದೇ ಈ ಮೋದಕವನ್ನು ಈ ಶಬ್ದ ಓದಿದ ನಂತರವೇ ತಿನ್ನೋದು. ಹಾಗಿದ್ರೆ ಬಹುಶಃ ನೀನ್ ಎಂದೂ ಊಟ ಮಾಡೋದಿಲ್ಲ. ಅಯ್ಯೋ ಬುದ್ಧಿವಂತ ಮೂಷಿಕಾ. ಅದ್ಯಾಕೆ ನೋಡ್ತೀರಿ, ಈಗಲೇ ಓದ್ತೀನಿ. ನಿನಗೆ ನೀರಾಕ್ಷರವನ್ನೇ ಓದೋಕಾಗೋದಿಲ್ಲ, ಇನ್ನು ಉಲ್ಟಾ ಏನ್ ಓದ್ತೀಯ? ಈಗ ಓದು. ಹೋಗ್ಲಿ ಬಿಡಿ ಪ್ರಭು, ಮೊದ್ಲು ಮೋದಕ ತಿಂತೀನಿ, ನಂತರ ಓದ್ತೀನಿ. ಅಂದ್ರೆ ಪ್ರಯತ್ನ ಮಾಡ್ತೀನಿ. ಅಲ್ಲ, ನೇರ ಇಟ್ಟ ಮೇಲೆ ಅಂತೂ ಇದು ಇನ್ನೂ ಕಠಿಣ ಅನಿಸ್ತಾ ಇದೆ. ಏನು ಪರವಾಗಿಲ್ಲ, ನಾನ್ ನಿನಗೆ ಓದೋ ಕಲಿಸ್ತೀನಿ. ಇದನ್ನೋದು, ಮಾತಾ ಪಿತರಿಗೆ ಕೋಟಿ ಕೋಟಿ ಪ್ರಣಾಮ. ಮಾತಾ ಪಿತರಿಗೆ ಕೋಟಿ ಕೋಟಿ ಪ್ರಣಾಮ, ಇದು ಸರಿಯಾಗಿದೆ. ಈಗ ನೀನು ಈ ಪ್ರಣಾಮ. ಗಣೇಶ, ಹೇಗಿದ್ಯಾ ಮೂಷಿಕ ರಾಜ? ಚೆನ್ನಾಗಿದ್ದೀನಿ. ಅರೆ ನಂದಿ, ನೀನು ಕೂಡ ಮೂಷಿಕನ ಹಾಗೆ ಇಲ್ಲಿ ಓದಕ್ಕೆ ಬಂದಿದ್ಯಾ? ಇಲ್ಲ ಇಲ್ಲ ಬಾಲಕ ಗಣೇಶ, ಓದುವ ಕೆಲಸವನ್ನು ಮೂಷಿಕ ರಾಜನೇ ಮಾಡಲಿ ಬಿಡಿ. ನಾನಂತೂ ಹೇಳೋಕೆ ಬಂದಿದ್ದೆ, ನಿಮ್ಮ ತಂದೆ ನಿಮ್ಮನ್ನು ತಕ್ಷಣ ಕರೆದಿದ್ದಾರೆ ಅಂತ. ತಂದೆ ಅವರು ಕರೆದ್ರ? ಬನ್ನಿ. ನನ್ಗೆ ಓದಕ್ಕೆ ಬಂದ್ಬಿಡ್ತು, ಒಳ್ಳೇದು. ಈಗ ಮೋದಕ ತಿಂತೀನಿ. ಪ್ರಭುಗಳು ಹೋಗ್ತಿದ್ದಾರೆ. ತಡೆಯಿರಿ ಪ್ರಭು, ತಡೆಯಿರಿ, ನಾನು ಬರ್ತೀನಿ. ಪ್ರಣಾಮ ಪಿತಾಶ್ರೀ. ಪ್ರಣಾಮ ಅಮ್ಮ. ಮುನಿವರ, ನೀವು ಎಲ್ಲಿ? ಮಗು ಗಣೇಶ, ಮುನಿವರ ಒಂದು ಕಾವ್ಯ ಗ್ರಂಥ ಬರೀತಾ ಇದ್ದಾರೆ. ಅದಕ್ಕಾಗಿಯೇ ಅವರಿಗೊಬ್ಬ ಬುದ್ಧಿವಂತ ಹಾಗೂ ವೇಗವಾಗಿ ಬರೆಯುವಂತಹ ವ್ಯಕ್ತಿಯ ಅಗತ್ಯವಿದೆ. ಹಾಗೂ ನಿನಗಿಂತ ಚೆನ್ನಾಗಿ ಈ ಕೆಲಸವನ್ನು ಬೇರೆ ಯಾರೂ ಮಾಡಲಾರರು. ನಿಮ್ಮ ಆಜ್ಞೆಯಂತೆ ಆಗ್ಲಿ ಪಿತಾಶ್ರೀ. ಬನ್ನಿ ಮುನಿವರ. ಬನ್ನಿ. ಪ್ರಣಾಮ ಪ್ರಭು. ಪ್ರಭು, ಹೇಳಿ ಅವರಿಗೆ. ಮುನಿವರ, ಹೇಳಿ. ನಿಮ್ಮ ಗ್ರಂಥವನ್ನಂತೂ ನಾನು ಬರೀತೀನಿ, ಆದ್ರೆ ಒಂದು ಷರ್ತಿದೆ. ಅದ್ಯಾವ ಷರ್ತಿರಬಹುದು? ನೀವು ತಡೆಯದೆ ನಾನು ಬರೆಯುವ ವೇಗದಲ್ಲಿ ಹೇಳ್ತಿರ್ಬೇಕು. ಆಗ್ಲಿ. ಒಂದ್ ವೇಳೆ ಉಸಿರಾಡಲು ಕೂಡ ನೀವು ತಡೆದ್ರೆ ನಾನು ಬರೆಯೋದನ್ನು ನಿಲ್ಲಿಸ್ಬಿಡ್ತೀನಿ. ಆಗಲಿ ಗೌರಿನಂದನ, ಆದ್ರೆ ನನ್ನದು ಒಂದು ಷರತ್ತಿದೆ. ನಾನು ಯಾವುದೇ ಛಂದಸ್ಸು ಹೇಳಿದ್ರು ಅದರ ಅರ್ಥವನ್ನು ತಿಳಿದುಕೊಂಡ ನಂತರವೇ ನೀವು ಅದನ್ನು ಬರೆಯಬೇಕು. ಅರ್ಥ ಆದ ನಂತರ? ಈ ರೀತಿಯಲ್ಲಿ ನಾನು ದಣಿದಾಗಲೆಲ್ಲ ಗಣೇಶನಿಗೆ ತುಂಬಾ ಕಠಿಣ ಛಂದಸ್ಸು ಹೇಳ್ಬಿಡ್ತೀನಿ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಮತ್ತೆ ಆಗ ನಾನು ಉಸಿರಾಡುತ್ತಾ ವಿಶ್ರಾಂತಿ ಪಡೆಯುವೆ. ನನಗೆ ಒಪ್ಪಿಗೆ ಇದೆ. ಏನ್ ಯೋಚಿಸ್ತಿದ್ದೀರಿ? ಪ್ರಾರಂಭಿಸಿ. ಪ್ರಾರಂಭಿಸೋಣ ಬಾಲ ಗಣೇಶ.
ಮುಷಿಕಾ? ಹಾ ಪ್ರಭು, ತೆಗೆದುಕೊಳ್ಳಿ. ಆದ್ರೆ ಗ್ರಂಥ ಎಂದೂ ಮುಗಿಯೋದೇ ಇಲ್ಲಪ್ಪ. ಗಣೇಶ, ಪುತ್ರ ಗಣೇಶ, ನಿನ್ನ ಈ ಬಲಿದಾನ ವ್ಯರ್ಥವಾಗುವುದಿಲ್ಲಪ್ಪ. ಕೊನೆಗೂ ಈ ಗ್ರಂಥ ಮುಗಿದೇ ಹೋಯ್ತು. ಹಾಗಿದ್ರೆ ಮುನಿವರ, ಗ್ರಂಥ ಪೂರ್ಣಗೊಂಡಿತು. ಗಣಪತಿ, ಈ ಗ್ರಂಥ ನಿಮ್ಮ ಬುದ್ಧಿವಂತಿಕೆ, ಶ್ರದ್ಧೆ ಹಾಗೂ ತ್ಯಾಗದಿಂದಲೇ ಪೂರ್ಣಗೊಂಡಿದೆ. ನಿಮ್ಮ ಹೊರತಾಗಿ ಇಡೀ ವಿಶ್ವದಲ್ಲೇ ಇದನ್ನು ಬರೆಯುವವರು ಬೇರೆ ಯಾರೂ ಇರಲಿಕ್ಕಿಲ್ಲ. ಧನ್ಯವಾದ ಗಣಪತಿ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಪ್ರಭು, ತಾರಕಾಸುರನು ಕಾರ್ತಿಕೆಯನ್ನು ಸೋಲಿಸಲು ಕೈಲಾಸ ಪರ್ವತದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಭಗವಾನ್ ಶಂಕರರು ಕೂಡ ಉಪಸ್ಥಿತರಿಲ್ಲ, ನಾವೇನ್ ಮಾಡೋಣ? ಭಯ ಪಡಬೇಡ, ಈ ತಾರಕಾಸುರನ ವಧ ನಮ್ಮ ಪ್ರೀತಿಯ ಸಹೋದರ ಕಾರ್ತಿಕೇಯ ಕೈಯಿಂದಲೇ ಆಗುತ್ತೆ. ನಾನು ಯುದ್ಧದಲ್ಲಿ ಕೈಲಾಸದಲ್ಲೇ ಉಳಿದುಕೊಂಡು ನನ್ನ ತಮ್ಮನಿಗೆ ಸಹಾಯ ಮಾಡ್ತೀನಿ. ಬಾ ಅನುಜ, ಈ ಸೃಷ್ಟಿಯನ್ನು ತಾರಕಾಸುರನ ಅತ್ಯಾಚಾರದಿಂದ ಮುಕ್ತಿ ಕೊಡಿಸುವ ಸಮಯ ಬಂದಿದೆ. ನಿಮ್ಮ ಆಜ್ಞೆ ಎಂತಾಗಲಿ ಅಣ್ಣ, ನೀವು ನಿಶ್ಚಿಂತೆಯಿಂದಿರಿ. ನಾನು ಈಗಲೇ ಆ ಪಾಪಿಗೆ ಅವನ ಕರ್ಮದ ದಂಡನೆ ನೀಡಿ ಈ ಭೂಮಿಯನ್ನು ಅವನ ಪಾಪದಿಂದ ಮುಕ್ತಗೊಳಿಸುತ್ತೇನೆ. ಇದೇನಿದು?
ಈ ಪುಟ್ಟ ಬಾಲಕ ನನ್ನನ್ನು ಹೇಗೆ ವಧಿಸಲು ಸಾಧ್ಯ? ಇವನನ್ನು ನಾನು ಇರುವೆಯಂತೆ ಚಚ್ಚಿ ಬಿಡುತ್ತೇನೆ. ಇದಕ್ಕಾಗಿ ನನ್ನ ಒಬ್ಬ ದೈತ್ಯ ಸೈನಿಕನೇ ಸಾಕು. ನಗು ಅಹಂಕಾರಿ ಮೂರ್ಖ, ಮೃತ್ಯುವಿನ ಮೊದಲು ನಿನಗೆ ಅದೆಷ್ಟು ನಗೋಕಿದೆಯೋ ಅಷ್ಟು ನಗು. ಯಾಕೆಂದರೆ ಇವತ್ತಿನಿಂದ ನೀನು ಇರುವುದಿಲ್ಲ, ನಿನ್ನ ನಗುವು ಕೂಡ. ನಿನಗಿಷ್ಟೊಂದು ಧೈರ್ಯವೇ ದುಷ್ಟ ಬಾಲಕ? ಈಗ ನಾನು ನಿನಗೆ ಮತ್ತು ನಿನ್ನ ಕಣಗಳಿಗೆ ಬುದ್ಧಿ ಕಲಿಸ್ತೀನಿ. ಆಕ್ರಮಣ! Where's the...